ಮಕ್ಕಳೇ, ಕಳೆದ ಎರಡು ಅವಧಿಗಳಲ್ಲಿ ನಾವು ನಿಮಗೆ ಈ ವರ್ಷದ ಪಠ್ಯಕ್ರಮದಲ್ಲಿ ಇರತಕ್ಕಂತಹ ಜೀವನ ಶೈಲಿಯಿಂದ ಬರುವ ರೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಜೀವನ ಶೈಲಿಯಿಂದ ಬರುವಂತಹ ರೋಗಗಳು, ಈ ಜೀವನ ಶೈಲಿಯಿಂದ ಬರುವಂತಹ ರೋಗಗಳಲ್ಲಿ ನಾವು ನಿಮಗೆ ಸ್ಥೂಲ ಕಾಯಿಲೆಯ ಬಗ್ಗೆ ತಿಳ್ಕೊಂಡಿದ್ವಿ. ಸ್ಥೂಲ ಕಾಯಿಲೆ ಹೇಗೆ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ವಿ. ರಕ್ತದೊತ್ತಡದ ಬಗ್ಗೆ ತಿಳ್ಕೊಂಡಿದ್ವಿ, ರಕ್ತದೊತ್ತಡಕ್ಕೆ ಕಾರಣ ಏನು, ಅದು ಹೇಗೆ ಬರುತ್ತೆ, ಅದನ್ನು ತಡೆಗಟ್ಟುವ ಕ್ರಮ ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ವಿ. ಜೊತೆಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ರೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಹೃದಯಗಳ ರಕ್ತನಾಳಗಳ ರೋಗ, ಹೃದಯಕ್ಕೆ ಸಂಬಂಧಿಸಿದಂತಹ ರೋಗ, ಇವುಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಕೇಳ್ಕೊಂಡಿದ್ವಿ. ಹಾಗಾದರೆ ಅದರ ಮುಂದುವರಿದ ಭಾಗ ಸ್ಟ್ರೋಕ್ ಅಂತ ಕರೀತಾರೆ. ಸ್ಟ್ರೋಕ್ ಅಥವಾ ಮೆದುಳಿನ ಆಘಾತ, ಮೆದುಳಿನ ಆಘಾತ. ಇದಕ್ಕೆ ಮೆದುಳಿನ ಆಘಾತ ಅಂದರೆ ಏನು? ಮೆದುಳಿನ ಆಘಾತ ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ, ಮೆದುಳಿಗೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಭರಿತ ರಕ್ತದ ಸರಬರಾಜು ಆಗದೇ ಇದ್ದಾಗ, ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ, ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಉಂಟಾಗುತ್ತದೆ. ಮೆದುಳಿಗೆ ಆಮ್ಲಜನಕ ಭರಿತ ಸಾಕಷ್ಟು ಪ್ರಮಾಣದ ರಕ್ತ ಸರಬರಾಜು ಆಗದೇ ಇದ್ದಾಗ, ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಈ ಸ್ಟ್ರೋಕ್ ಅಥವಾ ಮೆದುಳಿನ ಆಘಾತ ಉಂಟಾಗ್ತದೆ. ಸ್ಟ್ರೋಕ್ ಮೆದುಳಿನ ರಕ್ತನಾಳಗಳ ಒಳಗಿನ ಅಡಚಣೆಯಿಂದ, ಮೆದುಳಿನಲ್ಲಿ ಇರ್ತಕ್ಕಂಥ ರಕ್ತನಾಳಗಳ ಒಳಗಿನ ಅಡಚಣೆಯಿಂದ ಅಥವಾ ಅವುಗಳ ಒಡೆಯುವಿಕೆಯಿಂದ, ಅವುಗಳ ಒಡೆಯುವಿಕೆಯಿಂದ ಉಂಟಾಗ್ತದೆ. ರಕ್ತನಾಳಗಳ ಒಳಗೆ ಅಡಚಣೆಯಾದಾಗ, ಅದಕ್ಕೇನಾದರೂ ತೊಂದರೆಯಾದಾಗ ಅಥವಾ ಅವು ಒಡೆದೋದು ಅಂದರೆ ಆಗ ಈ ಮೆದುಳಿನ ಸ್ಟ್ರೋಕ್ ಉಂಟಾಗ್ತದೆ. ನಿಯಂತ್ರಣವಿಲ್ಲದ ಹೈಪರ್ ಟೆನ್ಷನ್, ರಕ್ತದೊತ್ತಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲಪ್ಪ, ಬಿ ಪಿ ನಿಯಂತ್ರಣನೇ ಇಲ್ಲ, ಫುಲ್ ಹೈ ಆಗಿಬಿಟ್ಟಿದೆ, ತೀವ್ರವಾಗಿ ಎತ್ತರ ಇದೆ, ಜಾಸ್ತಿ ಆಗಿದೆ, ಆಗ ನಮಗೆ ಈ ಮೆದುಳಿಗೆ ಆಘಾತಗಳು ಆಗ್ತಕ್ಕಂಥದ್ದು ಬಹಳ ಜಾಸ್ತಿ. ಆ ಹೈಪರ್ ಟೆನ್ಷನ್ನೇ ಈ ಮೆದುಳಿನ ಆಘಾತಕ್ಕೆ ಪ್ರಮುಖವಾದ ಕಾರಣ. ಹಾಗಾದರೆ ನೋಡ್ರಿ, ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡ್ಕೊಂಡ್ಬೇಕಂದ್ರೆ ನಾವು ಎಷ್ಟೆಲ್ಲ ಕಾಯಿಲೆಗಳನ್ನು ತಡೆಯಬಹುದು. ರಕ್ತದ ನಾಳಗಳ, ಹೃದಯದ ರಕ್ತನಾಳಗಳ ರೋಗವನ್ನು ತಡೆಗಟ್ಟಬಹುದು. ಹೃದಯದ ರಕ್ತನಾಳಗಳು ಸಣ್ಣಗಾಗುವುದನ್ನು ತಡೆಯಬಹುದು. ಈ ಮೆದುಳಿಗೆ ಸ್ಟ್ರೋಕ್ ಆಗುವುದನ್ನು ತಡೆಗಟ್ಟಬಹುದು. ಎಷ್ಟೆಲ್ಲ ಲಾಭಗಳಿದ್ದಾವೆ ನಾವು ಒಂದು ಕಾಯಿಲೆಯನ್ನು ತಡೆಗಟ್ಟಿವೆ ಅಂದರೆ, ಅಧಿಕ ರಕ್ತದೊತ್ತಡ ಒಂದನ್ನು ನಾವು ತಡೆಗಟ್ಟಿದ್ದೇ ಆಯಿತು ಅಂದರೆ ಇಷ್ಟೆಲ್ಲ ರೋಗಗಳನ್ನು ನಾವು ತಡೆಯಬಹುದು. ಹಾಗಾದರೆ ಈ ಹೃದ್ರೋಗಗಳನ್ನು ತಡೆಯೋಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕು, ಹೃದ್ರೋಗಗಳನ್ನು ತಡೆಯೋಕ್ಕೆ ನಾವು ಏನೇನನ್ನು ಮಾಡಬೇಕು? 40-60 ವಯಸ್ಸಿನೊಳಗಿನ ವ್ಯಕ್ತಿಗಳಲ್ಲಿ ಹೃದಯಾಘಾತಗಳಿಗೆ ಮುಖ್ಯವಾಗಿ ಜೀವನ ಶೈಲಿಯ ಅಂಶಗಳೇ ಕಾರಣ. 40-60 ವಯಸ್ಸಿನೊಳಗಿನ ಈ ವ್ಯಕ್ತಿಗಳಲ್ಲಿ, ಮನುಷ್ಯರಲ್ಲಿ ಸಾಮಾನ್ಯವಾಗಿ ಹೃದಯಾಘಾತಕ್ಕೆ ಕಾರಣ ಆಗ್ತಕ್ಕಂಥದ್ದೇ ಈ ಜೀವನ ಶೈಲಿಯ ಅಂಶಗಳು. ಹಾಗಾದರೆ ಜೀವನ ಶೈಲಿಯ ಅಂಶಗಳು ಏನೇನು ಅಂಶಗಳಪ್ಪ?
ಮೊದಲನೆಯದಾಗಿ ಧೂಮಪಾನ. ಧೂಮಪಾನ ಮಾಡ್ತಕ್ಕಂಥದ್ದು. ಎರಡನೇದು ತೀವ್ರ ರಕ್ತದೊತ್ತಡ. ಧೂಮಪಾನ ಮಾಡೋದ್ರಿಂದನೂ ಕೂಡ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗ್ತವೆ. ತೀವ್ರ ರಕ್ತದೊತ್ತಡದಿಂದನೂ ಕೂಡ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಬರ್ತವೆ. ಇದನ್ನು ತಡೆಯಬೇಕು. ಫಸ್ಟು ಧೂಮಪಾನ ಮಾಡೋದನ್ನು ತಡಿಬೇಕು. ತೀವ್ರ ರಕ್ತದೊತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಹಾಂ, ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬಿನ ಅಂಶ, ನಮ್ಮ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬಿನ ಅಂಶ ಇರುವುದನ್ನಾಗಿ ನಾವು ನೋಡಿಕೊಳ್ಬೇಕು. ದೈಹಿಕ ಚಟುವಟಿಕೆಯ ಕೊರತೆ, ದೈಹಿಕ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು, ಅದರ ಕೊರತೆ ಆಗದಂತೆ ನಾವು ನೋಡಿಕೊಳ್ಬೇಕು. ಹಾಂ, ಇವು ಹೃದಯಾಘಾತ ರೋಗಗಳ ಅಪಾಯ ಹೆಚ್ಚಿಸುವಂಥ ಅಪಾಯವನ್ನು ಹೆಚ್ಚಿಸುವಂಥದ್ದನ್ನು ಕಡಿಮೆ ಮಾಡ್ತವೆ. ಏನೇನಪ್ಪ, ಧೂಮಪಾನ ಮಾಡೋದ್ರಿಂದ ರೋಗ ಹೆಚ್ಚಾಗ್ತವೆ, ರಕ್ತದೊತ್ತಡದಿಂದ ಹೆಚ್ಚಾಗ್ತವೆ, ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು ಇರೋದ್ರಿಂದ ನಾವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೇ ಇರೋದ್ರಿಂದ ಇವುಗಳಿಂದ ನಮಗೆ ಹೃದಯಾಘಾತ ಆಗ್ಬೋದು ಅಥವಾ ಹೃದ್ರೋಗಗಳ ಅಪಾಯ ಬರ್ಬೋದು. ಇವೆಲ್ಲವುಗಳನ್ನು ನಾವು ಸರಿಯಾಗಿ ನಿರ್ವಹಿಸದೇ ಆಯಿತು ಅಂದರೆ ಧೂಮಪಾನ ಮಾಡೋದನ್ನು ಬಿಡಬೇಕು. ಹಾಂ, ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಬೇಕು, ರಕ್ತದಲ್ಲಿ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಂ, ತೀವ್ರ ರಕ್ತದೊತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಇವೆಲ್ಲವುಗಳಿಂದ ನಾವು ಈ ಹೃದ್ರೋಗಗಳಿಗೆ ತುತ್ತಾಗುವುದನ್ನು ತಡೆಗಟ್ಟಬಹುದು. ಇವುಗಳಲ್ಲಿ ನಾವು ಒಂದನ್ನು ನಿಯಂತ್ರಿಸಿದರೆ, ಒಂದೇ ಒಂದು ಅಂಶವನ್ನು ನಿಯಂತ್ರಿಸಿದರೆ ಸಾಕು, ಇತರ ಅಂಶಗಳು ತಾನೇ ತಾನಾಗಿ ನಿಯಂತ್ರಣಕ್ಕೆ ಬರುತ್ತವೆ. ಉದಾಹರಣೆಗೆ, ದಿನನಿತ್ಯ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡುವುದರಿಂದ, ನಾವು ದಿನನಿತ್ಯವೂ ಕೂಡ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಲ್ಲ ಕೊಬ್ಬಿನ ಅಂಶ, ಈ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಬಹುದು. ಇದರಿಂದ ನಮಗೆ ರಕ್ತದೊತ್ತಡ ಕಡಿಮೆ ಆಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ, ಒತ್ತಡದ ಪ್ರಮಾಣ, ರಕ್ತದಲ್ಲಿ ಒತ್ತಡದ ಪ್ರಮಾಣವನ್ನು ನಾವು ನಿಯಂತ್ರಿಸಬಹುದು. ಒಂದೇ ಒಂದು ಅಂಶ ನೋಡಿ, ನಾವು ಹೆಚ್ಚಿನದಾಗಿ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ, ನಾವು ವ್ಯಾಯಾಮಗಳನ್ನು ಮಾಡುವುದರಿಂದ, ಯೋಗಾಭ್ಯಾಸಗಳನ್ನು ಮಾಡುವುದರಿಂದ, ಧ್ಯಾನವನ್ನು ಮಾಡುವುದರಿಂದ, ಇವೆಲ್ಲವುಗಳನ್ನು ಸರಿಯಾದ ಕ್ರಮದಲ್ಲಿ ನೀವು ನಿರ್ವಹಿಸಿದ್ದೇ ಆಯಿತು ಅಂದರೆ ನಾವು ಹೃದ್ರೋಗಗಳನ್ನು, ಎಲ್ಲ ರೋಗಗಳನ್ನು ನಾವು ಒಂದು ಒಂದು ಕ್ರಮದಿಂದ ನಾವು ಕಡಿಮೆ ಮಾಡಬಹುದು. ಅದೇ ದೈಹಿಕ ಚಟುವಟಿಕೆ. ಉತ್ತಮವಾದ ಆರೋಗ್ಯವನ್ನು ಹೊಂದಬೇಕು ಅಂದರೆ ನಾವು ಕೆಲವೊಂದು ಅಂಶಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಅತ್ಯಗತ್ಯ. ನಾವು ಉತ್ತಮವಾದ ಆರೋಗ್ಯವನ್ನು ಹೊಂದಬೇಕಪ್ಪ, ನಮ್ಮ ಆರೋಗ್ಯ ಉತ್ತಮವಾಗಿ ಇರಬೇಕಪ್ಪ ಅಂತ ಅಂದರೆ ಕೆಲವೊಂದು ಉತ್ತಮವಾದ ಆರೋಗ್ಯದ ಅಂಶಗಳನ್ನು, ನಾವು ಆರೋಗ್ಯಕರ ಅಂಶಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಏನೇನಪ್ಪ ಹಾಗಾದರೆ, ಆರೋಗ್ಯಕರ ದೇಹದ ತೂಕವನ್ನು ಪಾಲಿಸುವುದು, ಆರೋಗ್ಯಕರವಾಗಿರ್ತಕ್ಕಂತಹ ದೇಹದ ತೂಕವನ್ನು ನಾವು ಪಾಲನೆ ಮಾಡಬೇಕು, ಪಾಲಿಸಬೇಕು. ದೇಹದ ತೂಕವನ್ನು ಸಮ ಪ್ರಮಾಣದಲ್ಲಿಯೇ ಇಟ್ಕೊಳ್ಬೇಕು, ಆರೋಗ್ಯಕರವಾಗಿರಬೇಕದು. ಆಹಾರದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಮಾಡುವುದು, ನಾವು ಆಹಾರದಲ್ಲಿ ಕೊಬ್ಬಿನಂಶ ಇರತಕ್ಕಂಥ ಆಹಾರವನ್ನು ಕಡಿಮೆ ಸೇವಿಸ್ತಕ್ಕಂಥದ್ದು, ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರವನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡತಕ್ಕಂಥದ್ದು. ಉದಾಹರಣೆಗೆ ಆಯಿಲ್, ಅಡುಗೆ ಎಣ್ಣೆ ಏನಿದೆ ಅಲ್ಲ, ಅಂತ ಕೊಬ್ಬಿನ ಅಂಶಗಳನ್ನು ನಾವು ಕಡಿಮೆ ತಿನ್ನಬೇಕು. ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಬೇಕು, ಉಪ್ಪಿನ ಸೇವನೆಯನ್ನು ನಾವು ಕಡಿಮೆ ಮಾಡಬೇಕು. ಕೆಲವರು ಅಡುಗೆ ಉಪ್ಪಾಕಿದ್ರೂ ಕೂಡ ಮತ್ತೆ ಮೇಲೆ ಉಪ್ಪಾಕಿ ತಿಂತಾರೆ, ಅಂಥವರು ಈ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಬೇಕು. ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಮಾತ್ರ ಬಳಸಬೇಕು. ಉಪ್ಪು ಅತಿಯಾಗಿ ಉಪ್ಪಿನ ಸೇವನೆ ಆಯಿತು ಅಂದರೆ ರಕ್ತದೊತ್ತಡ ಬಂದೇ ಬರುತ್ತೆ, ಇದರಿಂದ ನಮಗೆ ಹೃದ್ರೋಗ ಸಮಸ್ಯೆಗಳು ಕಾಡ್ತವೆ. ಅದಕ್ಕೋಸ್ಕರ ನಾವು ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಬೇಕು. ನಾರಿನ
ತರಕಾರಿ ಹಣ್ಣು ಹಂಪಲುಗಳು ಇವುಗಳನ್ನು ನಾವು ಯಥೇಚ್ಛವಾಗಿ ಬಳಸಬೇಕು. ಇದರಿಂದನೂ ಕೂಡ ನಾವು ದೀರ್ಘಕಾಲಿಕ ರೋಗಗಳಿಗೆ ಉಂಟಾಗದಂತೆ ತಡೆಯಬಹುದು, ಜೀವನಶೈಲಿಯ ರೋಗಗಳು ಬರದಂತೆ ತಡೆಯಬಹುದು. ವಾರದಲ್ಲಿ 5 ಸಲ ದಿನಕ್ಕೆ ಕನಿಷ್ಠ 30 ನಿಮಿಷದಷ್ಟು ಸಾಧಾರಣವಾದ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ವಾರದಲ್ಲಿ 5 ದಿನ 2 ದಿನ ರೆಸ್ಟ್ ಮಾಡಿದರೂ ಕೂಡ ವಾರದಲ್ಲಿ 5 ಸಲ 5 ಸಲ ಸರಿ ವಾರದಲ್ಲಿ 5 ಸಲ ಕನಿಷ್ಠ 30 ನಿಮಿಷ ಕನಿಷ್ಠ 30 ನಿಮಿಷ ದೈಹಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಒಂದು ವಾರದಲ್ಲಿ 5 ಸಲ 5 ದಿನ ಅಂತಲೇ ತಿಳ್ಕೊಳ್ಳಿ. ಕನಿಷ್ಠ 30 ನಿಮಿಷ ದಿನಕ್ಕೆ 30 ನಿಮಿಷನಾದರೂ ನಾವು ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇ ಆಯಿತು ಅಂದರೆ, ಕ್ರಮಬದ್ಧ ನಿಯಮಿತ ಆಹಾರ ಸೇವನೆಯನ್ನು ನಾವು ಮಾಡಿದ್ದೇ ಆಯಿತು ಅಂದರೆ, ಜೀವನ ಶೈಲಿಯಿಂದ ಬರತಕ್ಕಂತಹ ರೋಗಗಳಿಂದ ನಾವು ದೂರ ಇರಬಹುದು. ಅರ್ಥ ಆಯ್ತಲ್ಲ? ವಾರಕ್ಕೆ ಕನಿಷ್ಠ 5 ದಿನನಾದರೂ ನಾವು ಕನಿಷ್ಠ 30 ನಿಮಿಷ ಅಂದರೆ ಅರ್ಧ ಗಂಟೆ, ಕನಿಷ್ಠ ಅರ್ಧ ಗಂಟೆ ನಾವು ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಹಾಗಿದ್ದಾಗ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳಿಂದ ಸ್ವಲ್ಪ ಮಟ್ಟಿಗಾದರೂ ದೂರ ಇರಬಹುದು. ಅರ್ಥ ಆಯ್ತಲ್ವಾ? ಹಾಗಾದರೆ ಈ ಹೃದ್ರೋಗಗಳು ಆಯಿತು, ಇದರ ನಂತರದಲ್ಲಿ ಮಧುಮೇಹ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಂತ ಕರೀತೀವಲ್ಲ, ಶುಗರ್, ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಈ ಶುಗರ್ ಇದು ಬಂತು ಅಂದರೆ ಬಹಳ ಕಷ್ಟ. ಗಾಡಿ ಚಲಿಸಲಿಕ್ಕೆ ಪೆಟ್ರೋಲು ಎಷ್ಟು ಅಗತ್ಯನೋ ಗ್ಲುಕೋಸು ಕೂಡ ನಮಗೆ ಅಷ್ಟೇ ಅಗತ್ಯ. ಗ್ಲುಕೋಸು ನಮಗೆ ಏನು ಕೊಡುತ್ತೆ, ಒಂದು ವೆಹಿಕಲ್ ಹೋಗಲಿಕ್ಕೆ ಪೆಟ್ರೋಲ್ ಡೀಸೆಲ್ ಎಷ್ಟು ಅಗತ್ಯವಾಗಿರ್ತದೋ ನಮ್ಮ ದೇಹಕ್ಕೆ ಗ್ಲುಕೋಸ್ನ ಪ್ರಮಾಣ ಕೂಡ ಅಷ್ಟೇ ಅಗತ್ಯವಾಗಿ ಬೇಕು. ಶಕ್ತಿ ಒದಗಿಸ್ತಕ್ಕಂಥ ಮುಖ್ಯವಾದ ಅಂಶ ಅಂದರೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಮುಖ್ಯವಾದ ಒಂದು ಅಂಶ ಗ್ಲುಕೋಸ್. ಗಂಜಿ ಮತ್ತು ಸಕ್ಕರೆಗಳಂತಹ ಶರ್ಕರ ಪಿಷ್ಟಾದಿಗಳಿಂದ ಗಂಜಿ ಮತ್ತು ಸಕ್ಕರೆಯಿಂದ ಶರ್ಕರ ಪಿಷ್ಟಾದಿಗಳಿಂದ ಗ್ಲುಕೋಸ್ ನಮಗೆ ದೊರಕ್ತದೆ. ಗಂಜಿಯಿಂದ ಸಕ್ಕರೆಗಳಂತಹ ಶರ್ಕರಗಳಿಂದ ಪಿಷ್ಟಾದಿಗಳಿಂದ ನಮಗೆ ಈ ಸಕ್ಕರೆ ಗ್ಲುಕೋಸ್ ದೊರಕ್ತದೆ. ಉದಾಹರಣೆಗೆ ಅನ್ನ ಮತ್ತು ಗೋಧಿ, ಅಕ್ಕಿ ಮತ್ತು ಗೋಧಿ ಧಾನ್ಯಗಳು, ಹಣ್ಣು, ಕೇಕ್, ಹೀಗೆ ಸಿಹಿ ಪದಾರ್ಥಗಳು ದೇಹಕ್ಕೆ ಅಗತ್ಯವಿರುವ ಪ್ರಮಾಣಕ್ಕಿಂತ ಹೆಚ್ಚಾಗಿ ಗ್ಲುಕೋಸ್ ದೊರಕಿದರೆ ಅಂತಹ ಹೆಚ್ಚಿನ ಗ್ಲುಕೋಸು ಪಿತ್ತಜನಕಾಂಗದಲ್ಲಿ ದೇಹಕ್ಕೆ ಅಗತ್ಯವಿರುವ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಗ್ಲುಕೋಸ್ ನಮ್ಮ ದೇಹಕ್ಕೆ ದೊರಕಿದರೆ ಅಂತಹ ಹೆಚ್ಚಿನ ಗ್ಲುಕೋಸು ನಮ್ಮ ಪಿತ್ತಜನಕಾಂಗದಲ್ಲಿ ಶೇಖರಣೆಗೊಳ್ಳುತ್ತದೆ. ನಮ್ಮ ಪಿತ್ತಜನಕಾಂಗದಲ್ಲಿ ಅದು ಹೋಗಿ ಸಂಗ್ರಹ ಆಗ್ತದೆ. ದೇಹವು ಗ್ಲುಕೋಸಿನ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಅಸಾಧ್ಯ ಆದಾಗ, ದೇಹ ಈ ಗ್ಲುಕೋಸಿನ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯ ಸ್ಥಿತಿಯನ್ನು ತಲುಪಿದಾಗ ರಕ್ತದಲ್ಲಿ ಅಧಿಕ ಪ್ರಮಾಣದ ಗ್ಲುಕೋಸ್ ಉಂಟಾಗಿ ಮಧುಮೇಹ ಅನ್ನುವಂತಹ ಸ್ಥಿತಿಯನ್ನು ನಾವು ತಲುಪ್ತೀವಿ, ಸಕ್ಕರೆ ಕಾಯಿಲೆ ಅನ್ನುವಂತಹ ಸ್ಥಿತಿಗೆ ನಾವು ಬಂದು ನಿಲ್ತೀವಿ. ದೇಹದಲ್ಲಿ ಅಧಿಕ ಪ್ರಮಾಣದಲ್ಲಿದ್ದಂತಹ ಗ್ಲುಕೋಸು ನಮ್ಮ ಪಿತ್ತಜನಕಾಂಗದಲ್ಲಿ ಶೇಖರಣೆ ಆಗ್ತದೆ. ಆಗಲೂ ಕೂಡ ನಾವು ಇದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಗ್ಲುಕೋಸ್ನ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿಗೆ ಬಂದು ತಲುಪಿದಾಗ ರಕ್ತದಲ್ಲಿ ಅಧಿಕ ಪ್ರಮಾಣದ ಗ್ಲುಕೋಸ್ ಅದು ಸೇರ್ಕೊಳ್ತದೆ. ರಕ್ತದಲ್ಲಿ ಸೇರ್ಕೊಂಡಾಗ ನಾವು ಮಧುಮೇಹ ಅಂತಕ್ಕಂಥ ಕಾಯಿಲೆಗೆ ತುತ್ತಾಗ್ತೀವಿ. ಹಾಗಾದರೆ ರಕ್ತದ ಗ್ಲುಕೋಸಿನ ಮಟ್ಟ ಮೇದೋಜ್ಜೀರಕ ಗ್ರಂಥಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಕರೀತಾರಲ್ಲ, ಮೇದೋಜ್ಜೀರಕ ಗ್ರಂಥಿ ಅಂತಾರೆ, ಆ ಪ್ಯಾಂಕ್ರಿಯಾಸ್ನಲ್ಲಿ ಉತ್ಪಾದನೆಯಾಗುವಂತಹ ಇನ್ಸುಲಿನ್
ಅನ್ನುವಂತಹ ಪುಷ್ಟಿಕಾರಕ ಸತ್ವದ ಸಹಾಯದಿಂದ ನಮ್ಮ ಪ್ಯಾಂಕ್ರಿಯಾಸ್ನಲ್ಲಿ ಉತ್ಪತ್ತಿಯಾಗುವಂತಹ ಇನ್ಸುಲಿನ್ ಎಂಬ ಪುಷ್ಟಿಕಾರಕ ಸತ್ವದ ಸಹಾಯದಿಂದ ನಿಯಂತ್ರಣ ಆಗ್ತದೆ ರಕ್ತದ ಗ್ಲೂಕೋಸ್ನ ಮಟ್ಟ. ರಕ್ತದ ಗ್ಲೂಕೋಸ್ನ ಮಟ್ಟವು ಸಾಮಾನ್ಯವಾಗಿ ಪ್ರತಿ 100 ಮಿಲಿಮೀಟರ್ ರಕ್ತದಲ್ಲಿ 80 ರಿಂದ 120 ಮಿಲಿಗ್ರಾಂನಷ್ಟು ಇರುತ್ತದೆ. ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಯಲ್ಲಿ ರಕ್ತದ ಗ್ಲೂಕೋಸಿನ ಮಟ್ಟ ಪ್ರತಿ 100 ಮಿಲಿಮೀಟರ್ಗೆ 80 ರಿಂದ 120 ಮಿಲಿಗ್ರಾಂನಷ್ಟು ಇರ್ತದಂತೆ. 80 ರಿಂದ 120 ಮಿಲಿಗ್ರಾಂ. ನೋಡ್ರಿ, ಶುಗರ್ ಸಾಮಾನ್ಯವಾಗಿ ನಾವು ಶುಗರ್ ಟೆಸ್ಟ್ ಮಾಡಿದಾಗ 120-130 ಒಳಗಿದ್ರೆ ನಾರ್ಮಲ್ ಅಂತಾರೆ. 130 ಮೇಲೋಯ್ತು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನೀವು ಅಂತ ಹೇಳ್ತಾರೆ. ಅದೇ 145-150 ಹೋಯ್ತು ಅಂದರೆ ಇಲ್ಲ, ನೀವು ಫುಲ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮೀರಿ ಹೋಯ್ತು ಅಂದರೆ ಆಗ ನಾವು ಮಧುಮೇಹ ಕಾಯಿಲೆಗೆ ಅಣಿಯಾಗ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಈ ಮಧುಮೇಹ ಕಾಯಿಲೆ ಬರದ ರೀತಿಯಲ್ಲಿ ನಾವು ಇರಬೇಕಪ್ಪ ಅಂದರೆ ಏನೇನು ಮಾಡಬೇಕು, ಇದರಿಂದ ಪರಿಣಾಮ ಏನೇನು ಆಗ್ತವೆ, ಇದನ್ನು ಇದರಲ್ಲಿ ಎಷ್ಟು ನಮೂನೆ ಬರ್ತವೆ ಅಂತ ನೋಡೋಣ ಮುಂದೆ. ಹಾಗಾದರೆ ಮಧುಮೇಹ ಕಾಯಿಲೆಯಿಂದ ಪರಿಣಾಮಗಳು ಏನು, ಆಗ್ತಕ್ಕಂಥ ಪರಿಣಾಮಗಳು ಏನು? ರಕ್ತದಲ್ಲಿ ಗ್ಲೂಕೋಸ್ನ ಮಟ್ಟ ನಿರಂತರವಾಗಿ ಏರಿದರೆ ಅದು ರಕ್ತನಾಳಗಳಿಗೆ ಮತ್ತು ನರಗಳಿಗೆ ತೊಂದರೆಯನ್ನು ಉಂಟು ಮಾಡ್ತದೆ. ರಕ್ತನಾಳಗಳಿಗೆ ಮತ್ತು ನರಗಳಿಗೆ ತೊಂದರೆ ಉಂಟು ಮಾಡ್ತದೆ. ಮಧುಮೇಹದ ಇಂತಹ ತೊಂದರೆಗಳು ಅಂದರೆ ಕಣ್ಣು, ನರ ಮತ್ತು ಮೂತ್ರಪಿಂಡಗಳನ್ನು ಚಲಿಸುವುದು. ಮಧುಮೇಹದಿಂದ ಕಣ್ಣು ಹಾಳಾಗ್ತವೆ, ನರಗಳು ಹಾಳಾಗ್ತವೆ, ನಮ್ಮ ಮೂತ್ರಪಿಂಡಗಳು ಹಾಳಾಗ್ತವೆ. ಇವೆಲ್ಲವುಗಳನ್ನು ಈ ಮಧುಮೇಹ ಕೆಡಿಸುತ್ತೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದ ರೋಗ ಬರುತ್ತದೆ. ಗ್ಲೂಕೋಸ್ನ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆದಾಗ ಹೃದ್ರೋಗನೂ ಕೂಡ ಕಾಣಿಸಿಕೊಳ್ಬೋದು. ನಮ್ಮಲ್ಲಿ ಮೆದುಳಿನ ಆಘಾತ ಆಗ್ಬೋದು, ಬ್ರೈನ್ ಸ್ಟ್ರೋಕ್, ಜೊತೆಗೆ ಷಂಡತ್ವ ಅಂದರೆ ಮಕ್ಕಳಾಗದೆ ಇರತಕ್ಕಂಥದ್ದು, ಜೊತೆಗೆ ಕಾಲುಗಳ ತೊಂದರೆಗಳಿಗೆ ಕಾರಣವಾಗಬಹುದು. ಕಾಲುಗಳ ತೊಂದರೆಗಳಿಗೆ ಕಾರಣ ಆಗಬಹುದು. ಹಾಗಾದರೆ ಏನು ಲಕ್ಷಣಗಳು, ಏನು ಲಕ್ಷಣಗಳು ಈ ಮಧುಮೇಹದಲ್ಲಿ, ಮಧುಮೇಹ ಇರತಕ್ಕಂಥ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣಗಳಾದರೂ ಏನು? ಬಾಯಾರಿಕೆ ಆಗ್ತದೆ, ಪದೇ ಪದೇ ಮೂತ್ರ ವಿಸರ್ಜನೆ. ಎಷ್ಟು ಬಾರಿ ನೀರು ಬಿದ್ದರೂ ಅಷ್ಟು ಬಾರಿ ಮೂತ್ರ ವಿಸರ್ಜನೆ ಹೋಗ್ತಾರೆ. ಬಾಯಾರಿಕೆ ಆಗ್ತಾ ಇರುತ್ತೆ, ಪದೇ ಪದೇ ಮೂತ್ರ ವಿಸರ್ಜನೆ ಹೋಗ್ತಾ ಇರ್ತಾರೆ. ಆಯಾಸ ಅಥವಾ ದುರ್ಬಲತೆ, ಆಯಾಸ ಆಗುತ್ತೆ ಅಥವಾ ಸುಸ್ತಾಗುತ್ತೆ. ದೃಷ್ಟಿಹೀನತೆ, ಕುರುಡತ್ವ ಅಂತ ಕರೀತಾರೆ, ದೃಷ್ಟಿಯನ್ನು ಕಳೆದುಕೊಳ್ಳಬಹುದು. ಈ ಶುಗರ್ ಜಾಸ್ತಿ ಆದಂಥವು ದೇಹದ ತೂಕ ಕಡಿಮೆಗೊಳ್ಳುವುದು, ದೇಹದ ತೂಕದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾದಂತಹ ಲಕ್ಷಣಗಳನ್ನು ಈ ಮಧುಮೇಹ ಕಾಯಿಲೆಯಿಂದ ನಾವು ಅನುಭವಿಸ್ಬೋದು ಅಂದರೆ ಕಾಣ್ಬೋದು. ಈ ರೀತಿಯಾದ ಲಕ್ಷಣಗಳನ್ನು ನಾವು ಮಧುಮೇಹ ಕಾಯಿಲೆ ಇರ್ತಕ್ಕಂಥವರಲ್ಲಿ ನಾವು ಕಾಣ್ಬೋದಾಗಿದೆ. ಹಾಗಾದರೆ ಮಧುಮೇಹದ ಒಂದನೇ ನಮೂನೆ ಅಂತ ಒಂದಿದೆ. ಮಧುಮೇಹದಲ್ಲಿ ನಮೂನೆಗಳಿದ್ದಾವೆ, ಅದರಲ್ಲಿ ಒಂದನೇ ನಮೂನೆ ಮಧುಮೇಹದಲ್ಲಿ 10-15% ಭಾಗ, ಮಧುಮೇಹದಲ್ಲಿ 10-15% ಭಾಗ ಒಂದನೇ ನಮೂನೆಯದ್ದಾಗಿರ್ತದೆ. 10-15% ಭಾಗ ಒಂದನೇ ನಮೂನೆಯದ್ದಾಗಿರ್ತದೆ. ಅದು ಯಾವ ವಯಸ್ಸಿನಲ್ಲಿಯೂ ಬರಬಹುದಾಗಿದ್ದರೂ ಅದು ಏನು ವಯಸ್ಸಿನ ಮಿತಿ ಇಲ್ಲ. ಅದಕ್ಕೆ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಬರಬಹುದು. ಯಾವ ವಯಸ್ಸಿನವರಲ್ಲೂ ಕೂಡ ಬರಬಹುದಾಗಿದ್ದರೂ ಕೂಡ ಹೆಚ್ಚಾಗಿ 30 ಕೆಳಗಿನ ವಯಸ್ಸಿನವರಲ್ಲಿ ಕಾಣಿಸುತ್ತದೆ. ಹೆಚ್ಚು 30 ಕಡಿಮೆ ವಯಸ್ಸಿನವರಲ್ಲಿ ಇದು ಕಾಣಿಸ್ತದೆ ಈ ಮಧುಮೇಹ ಒಂದನೇ ನಮೂನೆ.
ಹತ್ತರಿಂದ ಹದಿನೈದರಷ್ಟು ಭಾಗ. ಇಂತಹ ನಮೂನೆಯ ಮಧುಮೇಹದಲ್ಲಿ, ಅಂದರೆ ಈ ಒಂದನೇ ನಮೂನೆಯ ಮಧುಮೇಹದಲ್ಲಿ ಮೆದೋಜ್ಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ನ ಉತ್ಪಾದನೆ ನಿಂತು ಹೋಗಿರುವುದರಿಂದ, ಈ ಒಂದನೇ ನಮೂನೆಯಲ್ಲಿ ಮೆದೋಜ್ಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ನ ಉತ್ಪಾದನೆ ನಿಂತು ಹೋಗಿರುವ ಕಾರಣ ಗ್ಲೂಕೋಸ್ ಸ್ನಾಯು ಮತ್ತು ಇತರ ಜೀವಕೋಶದಲ್ಲಿ ಪ್ರವೇಶ ಮಾಡುತ್ತದೆ. ಗ್ಲೂಕೋಸು ಸ್ನಾಯು ಮತ್ತು ಇತರೆ ಜೀವಕೋಶಗಳಲ್ಲಿ ಪ್ರವೇಶ ಮಾಡುತ್ತದೆ. ಇನ್ಸುಲಿನ್ನ ಉತ್ಪಾದನೆ ಮೆದೋಜ್ಜೀರಕ ಗ್ರಂಥಿಯಲ್ಲಿ ನಿಂತು ಹೋದಾಗ ಗ್ಲೂಕೋಸು ಸ್ನಾಯುಗಳು ಮತ್ತು ಇತರೆ ಜೀವಕೋಶಗಳ ಪ್ರವೇಶ ಮಾಡಲಿಕ್ಕೆ ಅಸಾಧ್ಯವಾಗುವುದು, ಪ್ರವೇಶ ಮಾಡುವುದು ಅಸಾಧ್ಯವಾಗುತ್ತದೆ. ಇದರಿಂದ ರಕ್ತದಲ್ಲಿ ಗ್ಲೂಕೋಸಿನ ಮತ್ತು ಕೀಟೋನಿನ ಮಟ್ಟ ವೇಗದಿಂದ ಏರುತ್ತದೆ. ಇದು ಒಂದನೇ ನಮೂನೆ. ಇದು 30 ವರ್ಷಗಳಿಂದ ಕೆಳಗಿನವರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅದಕ್ಕೆ ಚಿಕಿತ್ಸೆ ಏನಪ್ಪ, ದೇಹದಲ್ಲಿ ಇನ್ಸುಲಿನ್ನ ಕೊರತೆಯಾದಾಗ, ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಕೊರತೆಯಾದಾಗ ದಿನದಲ್ಲಿ ಹಲವು ಬಾರಿ ಸೂಜಿ ಮದ್ದಿನ ಮೂಲಕ ದೇಹದಲ್ಲಿ ದಿನಕ್ಕೆ 1-2 ಬಾರಿ ಸೂಜಿ ಮದ್ದಿನ ಮೂಲಕ ನಾವು ಬಾಹಿರವಾಗಿ ಇನ್ಸುಲಿನ್ ಅನ್ನ ನೀಡ್ತೀವಿ. ಅಂದರೆ ಇನ್ಸುಲಿನ್ ತಗೊಳ್ತಾ ಇದ್ದಾರಪ್ಪ, ಶುಗರ್ ಫುಲ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ತಗೊಳ್ತಾ ಇದ್ದಾರೆ ಅಂತ. ದಿನಕ್ಕೆ 1-2 ಬಾರಿ ನಾವು ಸೂಜಿ ಮದ್ದಿನ ಮೂಲಕ ಇನ್ಸುಲಿನ್ ಅನ್ನ ದೇಹಕ್ಕೆ ನಾವು ನೀಡ್ತೀವಿ. ಇದಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರ ಕ್ರಮ, ಸರಿಯಾಗಿ ಆರೋಗ್ಯಕರವಾದಂಥ ಆಹಾರ ಕ್ರಮವನ್ನು ಅನುಸರಿಸಬೇಕು. ಅದು ಕೂಡ ಚಿಕಿತ್ಸೆಯ ಒಂದು ವಿಧಾನ. ಮತ್ತು ನಿರಂತರವಾಗಿ ರಕ್ತದ ಗ್ಲೂಕೋಸ್ ಮಟ್ಟದ ಪರಿಶೀಲನೆ ಮಾಡಬೇಕು. ಪ್ರತಿದಿನವೂ ಕೂಡ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಾವು ಚೆಕ್ ಮಾಡ್ತಕ್ಕಂಥದ್ದು, ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಪ್ರತಿದಿನವೂ ಮಾಡ್ತಾರೆ. ಈ ಇನ್ಸುಲಿನ್ ತಗೊಳ್ಳೋರ ಶುಗರ್ ಲೆವೆಲನ್ನು ಪ್ರತಿದಿನವೂ ಕೂಡ ಟೆಸ್ಟ್ ಮಾಡ್ತಾರೆ. ಅವರ ಪ್ರತಿದಿನದ ಶುಗರ್ ಲೆವೆಲ್ ಎಷ್ಟಿದೆ, ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಕೊಡಬೇಕು ಅನ್ನೋದನ್ನು ಆ ಪ್ರಮಾಣ, ಪರಿಶೀಲನೆಯ ಪ್ರಮಾಣ ನಿರ್ಧರಿಸುತ್ತೆ. ಅವರಲ್ಲಿ ಶುಗರ್ ಸ್ವಲ್ಪ ಕಡಿಮೆ ಆಗ್ತಾ ಬಂತಪ್ಪ ಅಂದಾಗ ಅವರ ಇನ್ಸುಲಿನ್ ಅನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಶುಗರ್ ಫುಲ್ ಜಾಸ್ತಿ ಇದೆಯಲ್ಲಪ್ಪ, ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇಲ್ಲ, ಆಗ ಇನ್ಸುಲಿನ್ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಡೋಸ್ ಅನ್ನು. ಅರ್ಥ ಆಗಲ್ವಾ? ಈ ರೀತಿಯಾಗಿ ಮಧುಮೇಹದ ಒಂದನೇ ನಮೂನೆ, ಅದಕ್ಕೆ ಚಿಕಿತ್ಸೆ. ಅದೇ ರೀತಿ ಎರಡನೇ ನಮೂನೆ ಇದೆ ಮಧುಮೇಹ ಕಾಯಿಲೆಯಲ್ಲಿ, ಇನ್ನೊಂದು ನಮೂನೆ ಇದೆ. ಎರಡನೇ ನಮೂನೆ ಇದೆ, ಜನರಲ್ಲಿ ಹೆಚ್ಚಾಗಿ ಮಧುಮೇಹದ ಎರಡನೇ ನಮೂನೆ ಕಂಡು ಬರ್ತದೆ. ಜನರಲ್ಲಿ ಹೆಚ್ಚಾನೆಚ್ಚು ಜನರಲ್ಲಿ ಮಧುಮೇಹದ ಎರಡನೇ ನಮೂನೆ ಹೆಚ್ಚಿಗೆ ಕಂಡು ಬರ್ತದೆ. ಈ ನಮೂನೆಯ ಶರ್ಕರ ಕಾಯಿಲೆ ಸಾಮಾನ್ಯವಾಗಿ 30 ಅಂಗಳದ ಮೇಲಿನ ಜನರಲ್ಲಿ ಕಂಡು ಬಂದರೂ ಕೂಡ, 30 ಅಂಗಳದ ಮೇಲಿನ ಜನರಲ್ಲಿ ಕಂಡು ಬಂದರೂ ಕೂಡ ಇದು ಅಧಿಕ ದೇಹ ತೂಕದ 30 ಅಂಗಳದವರಲ್ಲಿ, ಅಧಿಕವಾದ ದೇಹದ ತೂಕ ಹೊಂದಿರತಕ್ಕಂಥ 30 ಅಂಗಳದವರಲ್ಲಿ ಮತ್ತು ಅನುವಂಶೀಯತೆಯ ಕಾರಣ ಮಕ್ಕಳಲ್ಲಿಯೂ ಕೂಡ ಕಾಣಬರ್ತದೆ. ಮಕ್ಕಳಲ್ಲಿಯೂ ಕೂಡ ಕಾಣಿಸುತ್ತದೆ ಅನುವಂಶೀಯತೆಯ ಕಾರಣ, ಅಧಿಕ ದೇಹದ ತೂಕ ಹೊಂದಿರುವ ಕಾರಣ. ಈ ಒಂದು ಎರಡನೆಯ ನಮೂನೆ ಮಕ್ಕಳಲ್ಲಿಯೂ ಕೂಡ, ಹದಿಹರೆಯದ ಮಕ್ಕಳಲ್ಲಿಯೂ ಕೂಡ ಇದು ಕಾಣಿಸುತ್ತದೆ ಅಂತೆ. ಎರಡನೆಯ ನಮೂನೆಯ ಮಧುಮೇಹ ಜೀವನ ಶೈಲಿಯಿಂದ ಆಗುವ ಅಧಿಕ ತೂಕ ಮತ್ತು ದೈಹಿಕ ಚಟುವಟಿಕೆ ರಹಿತ ಜೀವನದಿಂದ ಬರುತ್ತದೆ. ಎರಡನೆಯ ನಮೂನೆಯ ಮಧುಮೇಹ ಕಾಯಿಲೆ ಜೀವನ ಶೈಲಿಯಿಂದ ಮತ್ತು ಅವರು ದೈಹಿಕ ಚಟುವಟಿಕೆ ರಹಿತ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ ಅಧಿಕ ದೇಹ ತೂಕದಿಂದ ಮತ್ತು ಜೀವನ ಶೈಲಿಯಿಂದ ದೈಹಿಕ ಚಟುವಟಿಕೆ ರಹಿತ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ ಈ ಎರಡನೆಯ ನಮೂನೆಯ ಮಧುಮೇಹ ಕಾಯಿಲೆ
ಅವರನ್ನ ಬಾಧಿಸುತ್ತದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಇದು ಸಾಮಾನ್ಯವಾಗಿ 30 ವಯಸ್ಸಿನ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ, ಅಧಿಕವಾಗಿ ಕಾಣಿಸದೆ 30 ಹೆಚ್ಚಿನ ವಯಸ್ಸಿನವರಲ್ಲಿ ಈ ಮಧುಮೇಹ ಕಾಣಿಸುತ್ತೆ ಎರಡನೇ ಮನೆ. ಆದರೆ 10 ಕಾಣಿಸೋದು ಯಾರಲ್ಲಿ ಅಂದ್ರೆ, ಅಧಿಕ ದೇಹದ ತೂಕ ಬಂದಿದ್ರೆ, ಅನುವಂಶೀಯತೆಯಿಂದ ಬಂದಿದ್ರೆ, ಅಥವಾ ಜೀವನ ಶೈಲಿಯಲ್ಲಿ ಅವರು ದೈಹಿಕ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳದೇ ಇದ್ರೆ, ಅಂಥವರಲ್ಲಿ ಈ ಎರಡನೆಯ ನಮೂನೆಯ ಮಧುಮೇಹ ಕಾಯಿಲೆ ಕಾಣಿಸ್ತದೆ. ಹಾಗಾದ್ರೆ ಈ ಎರಡನೇ ನಮೂನೆಯ ಮಧುಮೇಹ ಕಾಯಿಲೆಗೆ ಏನು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಪ್ಪ? ರಕ್ತದ ಗ್ಲೂಕೋಸ್ ಮಟ್ಟ ಮತ್ತು ಒತ್ತಡವನ್ನ ನಿಯಂತ್ರಿಸುವಲ್ಲಿ ಆರೋಗ್ಯಕರವಾದ ಆಹಾರ ಕ್ರಮ ಪಾಲಿಸುವುದು, ರಕ್ತದ ಗ್ಲೂಕೋಸ್ ಮಟ್ಟವನ್ನ ಮತ್ತೆ ಒತ್ತಡವನ್ನ ನಿಯಂತ್ರಿಸಬೇಕು ಅಂದ್ರೆ ಆರೋಗ್ಯಕರವಾದ ಆಹಾರ ಕ್ರಮವನ್ನ ಅನುಸರಿಸಬೇಕು, ಪಾಲಿಸಬೇಕು. ಮತ್ತೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ದಿನಕ್ಕೆ ಕನಿಷ್ಠ 1/2 ಗಂಟೆಯಾದರೂ ಕೂಡ ದೈಹಿಕ ಚಟುವಟಿಕೆಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ಬೇಕು. ಇದು ಮೊದಲನೇ ಹೆಜ್ಜೆ, ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸತಕ್ಕಂಥದ್ದು, ಜೊತೆಗೆ ದೈಹಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥದ್ದು. ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇ ಆಯಿತು ಅಂದರೆ ಅವರು ಈ ಎರಡನೆಯ ನಮೂನೆಯ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರಬಹುದು. ಕ್ರಮೇಣವಾಗಿ ಮಧುಮೇಹವನ್ನು ನಿಯಂತ್ರಿಸಲಿಕ್ಕೆ ಕೆಲವೊಂದು ಹಂತಗಳಲ್ಲಿ ಮಧುಮೇಹ ನಿಯಂತ್ರಿಸುವ ಔಷಧಿ ಮತ್ತು ಇನ್ಸುಲಿನ್ ಚುಚ್ಚುಮದ್ದುಗಳನ್ನು ಕೂಡ ಉಪಯೋಗಿಸಬಹುದು. ಆದರೆ ದೈಹಿಕ ಚಟುವಟಿಕೆ ಮಾಡ್ತಾ ಇದ್ದಾನೆ, ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸ್ತಾ ಇದ್ದಾನೆ, ಆದರೂ ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ವೈದ್ಯರ ಸಲಹೆ ಮೇರೆಗೆ ಕೆಲವೊಂದು ಔಷಧಿಗಳನ್ನು ಅಂದರೆ ಮಾತ್ರೆಗಳನ್ನು ಜೊತೆಗೆ ಇನ್ಸುಲಿನನ್ನು ಚುಚ್ಚುಮದ್ದುಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಿದ್ದಾಗ ಅವನಲ್ಲಿ ಆ ಮಧುಮೇಹ ಕಂಟ್ರೋಲಿಗೆ ಬರ್ತದೆ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಮಧುಮೇಹದಲ್ಲಿ ನಾವು ಎರಡೂ ವಿಧಗಳನ್ನು ನೋಡ್ತೀವಿ. ಮೊದಲನೇ ನಮೂನೆ ಕನಿಷ್ಠ 10% ಭಾಗ ಕಾಣಸಿಗ್ತದೆ. ಇದು 30 ಕಡಿಮೆ ವಯಸ್ಸಿನವರಲ್ಲಿ ಕಾಣಿಸ್ತದೆ. ಅಂದರೆ ಯಾಕೆ ಅಂದರೆ ಅವರಲ್ಲಿ ಇನ್ಸುಲಿನ್ ಮೆದಜೀರಕ ಗ್ರಂಥಿ ಇನ್ಸುಲಿನ್ ಅನ್ನು ಉತ್ಪಾದನೆ ಮಾಡಿಲ್ಲ ಅಂದಾಗ ಅವರ ರಕ್ತದಲ್ಲಿನ ಗ್ಲೂಕೋಸ್ನ ಮಟ್ಟ ಹೆಚ್ಚಾದಾಗ ಅದು ಸ್ನಾಯುಗಳಿಗೆ ಮತ್ತೆ ಇತರ ಜೀವಕೋಶಗಳಲ್ಲಿ ಅದು ಸೇರದೇ ಇದ್ದಾಗ ನಮ್ಮಲ್ಲಿ ಈ ಒಂದು ಮೊದಲನೇ ನಮೂನೆ ಪ್ರವೇಶ ಮಾಡುವುದು ಅಸಾಧ್ಯವಾದಾಗ ಈ ಮೊದಲನೇ ನಮೂನೆ ನಮಗೆ ಕಾಣಿಸ್ಕೊಳ್ತದೆ. ಹೆಚ್ಚಾಗಿ 30 ಕೆಳಗಿನ ವಯಸ್ಸಿನವರಲ್ಲೇ ಇದು ಜಾಸ್ತಿ ಕಾಣಿಸೋದು ಮೊದಲನೇ ನಮೂನೆ. ಎರಡನೇ ನಮೂನೆ 30 ಮೇಲಿನ ವಯಸ್ಸಿನವರಲ್ಲೂ ಕಾಣಿಸುತ್ತೆ, ಅದರ ಕೆಳಗಿನವರಲ್ಲೂ ಕಾಣುತ್ತೆ. ಕೆಳಗಿನವರಲ್ಲಿ ಯಾವ ಕಾರಣದಿಂದ ಕಾಣುತ್ತೆ ಅಂದರೆ ಅನುವಂಶೀಯತೆ ಕಾರಣದಿಂದ ಸರಿಯಾದ ಆಹಾರ ಕ್ರಮ ಇಲ್ಲದೇ ಇದ್ದಾಗ, ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾಗ, ಅಧಿಕ ತೂಕವನ್ನು ಹೊಂದಿದಾಗ ಈ 30 ಕಡಿಮೆ ವಯಸ್ಸಿನವರಲ್ಲಿ ಇದು ಕಾಣಿಸ್ತದೆ. ಆದ ಕಾರಣದಿಂದ ನಾವು ಈ ಎಲ್ಲ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟಬೇಕು ಅಂದರೆ ಸ್ಥೂಲಕಾಯಿಲೆ, ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ, ಹೃದಯದ ರಕ್ತನಾಳಗಳನ್ನು ಸಣ್ಣಗೊಳಿಸುವುದು, ಹೃದಯದ ರಕ್ತನಾಳಗಳನ್ನು ರಕ್ತನಾಳಗಳ ರೋಗ, ಸ್ಟ್ರೋಕು, ಹೃದ್ರೋಗ ಇವೆಲ್ಲ ಕಾಣಿಸುತ್ತದೆ. ಮಧುಮೇಹ ಇವೆಲ್ಲವುಗಳನ್ನು ತಡೆಗಟ್ಟಬೇಕು ಅಂದರೆ ನಾವು ಮೊಟ್ಟ ಮೊದಲನೆಯದಾಗಿ ಅನುಸರಿಸಬೇಕಾಗಿರುವುದು ಸರಿಯಾದ ಆಹಾರ ಕ್ರಮ, ದೈಹಿಕ ಚಟುವಟಿಕೆ, ಯೋಗ, ಧ್ಯಾನ, ಬೊಜ್ಜು ರಹಿತ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಬೊಜ್ಜು ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ತ್ಯಜಿಸಬೇಕು, ಸತ್ವವಿಲ್ಲದ ಆಹಾರವನ್ನು ತ್ಯಜಿಸಬೇಕು. ಇವೆಲ್ಲವುಗಳಿಂದ ನಾವು ಈ ಜೀವನ ಶೈಲಿಯಿಂದ ಬರುವ ರೋಗಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು. ಅರ್ಥ
ಇಷ್ಟು ನಾವು ಸುದೀರ್ಘವಾಗಿ ಈ ಜೀವನ ಶೈಲಿಯಿಂದ ಬರುವಂತಹ ರೋಗಗಳನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ಪಾಠದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಬಗೆಹರಿಸ್ಕೋಬಹುದು. ಏನೂ ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಸಮಚಿತ್ತದಿಂದ ಈ ಒಂದು ಪಾಠವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆಗಳು.